ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ನಾವು ಲಾಸ್ಟ್ ವೀಡಿಯೋದಲ್ಲಿ ವಾಟರ್ ಸಾಫ್ಟ್ನಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಷ್ಟು ಮಾಹಿತಿ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೆ. ಈ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ವಾಟರ್ ರೀಜನ್ರೇಷನ್ ಹೇಗೆ ವರ್ಕ್ ಸಾಫ್ಟ್ನರಲ್ಲಿ ರೀಜನ್ರೇಟ್ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಸೊ ಈ ರೀಜನ್ರೇಷನ್ ಪ್ರೊಸೆಸ್ಸು ಮೂರು ಸ್ಟೆಪ್ಪಲ್ಲಿದೆ. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ಪೇ ರೀಜನ್ರೇಷನ್ನು, ಎರಡನೇ ಸ್ಟೆಪ್ಪು ರಿನ್ಸ್ ಅಂತ ಹೇಳಿಬಿಟ್ಟು, ಮೂರನೇ ಸ್ಟೆಪ್ಪು ಸರ್ವೀಸು. ಸೊ ಓನ್ಲಿ ಮೂರು ಸ್ಟೆಪ್ಪಲ್ಲಿ ಮಾತ್ರ ಇದೆ. ಸೊ ಅಯಾನ್ ಎಕ್ಸ್ಚೇಂಜ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಅಯಾನ್ಗಳು ರಿಪ್ಲೇಸ್ ಆಗಿ ಏನಾಗುತ್ತೆ ಅಂತಂದರೆ, ಫೈನಲಿ ನಿಮಗೆ ಯಾವುದೇ ಸೋಡಿಯಂ ಅಯಾನು ಇರಲ್ಲ ಆ್ಯಕ್ಚುಲಿ ರಿಪ್ಲೇಸ್ ಮಾಡೋಕ್ಕೆ. ಆ ಟೈಮಲ್ಲಿ ಏನಾಗುತ್ತೆ, ತಿರ್ಗಿ ಹಾರ್ಡ್ ವಾಟ್ರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀಚಾರ್ಜ್ ಪ್ರೊಸೆಸಿಂಗಿಂದ ಏನಾಗುತ್ತೆ ಅಂತಂದರೆ, ರೀಜನ್ರೇಷನ್ ಪ್ರೊಸೆಸಿಂದ ನಾವೇನು ಮಾಡ್ತೀವಿ ಅಂತಂದರೆ, ಸೋಡಿಯಂ ಅಯಾನ್ನ ತಿರ್ಗಿ ಆ ರೆಸಿನ್ ಮೇಲೆ ರಿಪ್ಲೇಸ್ ಮಾಡ್ತೀವಿ. ಸೊ ಆವಾಗ ತಿರ್ಗಿ ಸಾಫ್ಟ್ ವಾಟ್ರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಸ್ಪೆಸಿಫಿಕೇಶನ್ ಬಂದುಬಿಟ್ಟು ನಿಮಗೆ 100 liters ಕೆಪಾಸಿಟಿ ಆ್ಯಕ್ಚುಲಿ ಅಂತಂದರೆ, ಇದರಲ್ಲಿ 100 liters ಆಫ್ ರೆಸಿನ್ ಹಿಡಿತದೆ. ಆ್ಯಕ್ಚುಲಿ ಇದರಲ್ಲಿ ಒಂದು ರೆಸಿನ್ ಬ್ಯಾಗ್ ಬಂದುಬಿಟ್ಟು 25 liters ಬರುತ್ತೆ. ಸೊ ಆ ಥರದ್ದು 4 ರೆಸಿನ್ ಬ್ಯಾಗ್ಗಳು ಹಾಕಬೇಕಾಗುತ್ತೆ ನೀವು, ಅಂದರೆ 100 liters ಆಗುತ್ತೆ ಆ್ಯಕ್ಚುಲಿ. ಸೊ ರೆಸಿನನ್ನು ಯಾವಾಗಲೂ ಲೀಟರ್ಸಲ್ಲಿ ಮೆಜರ್ ಮಾಡ್ತಾರೆ, ಅದನ್ನು ಕೆಜಿಸಲ್ಲಿ ಮೆಜರ್ ಮಾಡಲ್ಲ. ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ amazon.com, ಅಲ್ಲಿ ಹೋಗಿ ನೋಡ್ಬೋದು ಎಷ್ಟು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಜನ್ರಲಿ ಏನಂತಂದರೆ, ನಿಮಗೆ ಒಂದು 6,000-7,000 ಆ ಲೆವೆ ರೇಂಜಲ್ಲಿ ನಿಮಗೆ ಇದು ಸಿಗುತ್ತೆ ಆ್ಯಕ್ಚುಲಿ, ಒಂದು ರೆಸಿನ್ ಬ್ಯಾಗು. ಸೊ ಆ ಥರದ್ದು ಅಂದರೆ ನಿಮ್ಗೆ ಅರೌಂಡ್ 25-28,000 ನಿಮಗೆ ರೆಸಿನಿಗೆ ಆಗೋಯಿತು, ಮತ್ತು ಸಿಲಿಂಡರು ಅದು ಇದೆಲ್ಲ ಸೇರಿಬಿಟ್ಟು ಅರೌಂಡ್ 32,000-35,000 ಈ ಥರ ಫುಲ್ ಪ್ರೈಸ್ ಆಗುತ್ತೆ ಇದು ಆ್ಯಕ್ಚುಲಿ. ಸೊ ಇದ್ರ ಸ್ಪೆಸಿಫಿಕ್ ಇದು ಕನೆಕ್ಟಿವಿಟಿ ಬಂದರೆ ನಿಮಗೆ ಏನಂತಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಈ ಕಡೆ ಲೆಫ್ಟ್ ಸೈಡಿಂದ ನೀರು ಇದು ಸಂಪಿಂದ ನೀರು ಬರ್ತಾ ಬಂದುಬಿಟ್ಟು ಇಲ್ಲಿ ಬಂದು ಇದರಲ್ಲೂ ಎಂಟ್ರ್ ಆಗಿಬಿಟ್ಟು ಫುಲ್ ಸಾಫ್ಟಾಗಿ ದೆನ್ ರೈಟ್ ಸೈಡಿಂದ ಹಿಂಗೆ ಮೇಲೆ ಹೋಗಿ ಓವರ್ ಹೆಡ್ ಟ್ಯಾಂಕಿಗೆ ಹೊರಟೋಗುತ್ತೆ ಆ್ಯಕ್ಚುಲಿ, ಆ ಥರ ಇದೆ. ಸೊ ಇಲ್ಲಿ ನೀವು ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ವಾಲ್ಗಳು ಕೊಟ್ಟಿದ್ದಾರೆ ಈ ಥರದ್ದು. ಸೊ ಇದನ್ನು ನೀವು ಏನು ಆಪ್ರೇಟ್ ಮಾಡೋದು ಬೇಕಾಗಿಲ್ಲ. ಈಗ ರೀಜನ್ರೇಷನ್ನು ಅಥವಾ ರಿನ್ಸು ಆ ಥರ ತುಂಬ ಸೈಕಲ್ಗಳ ಮೂರು ಸ್ಟೆಪ್ ಇದೆ. ಆ ಸ್ಟೆಪ್ಪಲ್ಲಿ ನೀವು ಇದನ್ನೇನು ಮುಟ್ಟೋದೇ ಬೇಡ ಆ್ಯಕ್ಚುಲಿ. ಇದನ್ನು ಜಸ್ಟ್ ನೀವು ಇಲ್ಲಿ ಬೈಪಾಸ್ ವಾಲ್ ಇದೆ, ಈ ಬೈಪಾಸ್ ವಾಲನ್ನು ಆಪ್ರೇಟ್ ಮಾಡಿದರೆ ಆಗೋಯ್ತು ಆ್ಯಕ್ಚುಲಿ. ನೀವು ಪ್ಲಂಬಿಂಗ್ ಮಾಡಿಸೋತೀವಿ ಇಲ್ಲಿ ಕಂಪ್ಲೀಟಾಗಿ, ಈ ಬೈಪಾಸ್ ವಾಲನ್ನು ಮರೀದೆ ಹಾಕ್ಸ್ಕೊಳ್ಳಿ. ಯಾಕಂದರೆ ಏನಾಯಿತು ಅಂದರೆ, ನಾಳೆ ಇವಾಗ ಬ್ಲಾಕ್ ಆಯಿತು ಅಂತ ಹೇಳ್ಕೊಳ್ಳಿ, ಸಾಫ್ಟ್ವೇರ್ ಬ್ಲಾಕ್ ಆಗಿ ಕಸಾಗಿತ ಕೂತ್ಕೊಂಡು, ಆವಾಗ ನೀವು ಬೈಪಾಸ್ ವಾಲ್ ಇದ್ದರೆ ನಿಮಗೆ ಡೈರೆಕ್ಟಾಗಿ ನೀವು ಇದನ್ನು ಸ್ಟಾಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಲ್ಲಿಗೆ ನೀರು ಹೋಗೋಂಗೆ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಪ್ರೆಷರ್ ಮೀಟರು ಇದೆ ಇಲ್ಲಿ. ಸೊ ಈ ಪ್ರೆಷರ್ ಮೀಟ್ರಲ್ಲಿ ನೀವು ಪ್ರೆಷರ್ ಮೆಜರ್ ಮಾಡೋದು, ಎಷ್ಟು ಪ್ರೆಷರಲ್ಲಿ ಈ ಆಪ್ರೇಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮಾನಿಟರ್ ಮಾಡೋಕ್ಕೆ ಪ್ರೆಷರ್ ಮೀಟ್ರ್ ಇದೆ. ಇದು ಬಂದುಬಿಟ್ಟು ನಿಮಗೆ ಮಲ್ಟಿಪೋರ್ಟ್ ವಾಲ್ವ್ ಅಂತ ಹೇಳ್ತಾರೆ, ಇದನ್ನು ಮೂವ್ ಮಾಡ್ಬೋದು ಆ್ಯಕ್ಚುಲಿ ಹೆಂಗೆ ಅಂತಂದರೆ ನೀವು. ಸೊ ಈ ಥರ ವೆರಿ ಸಿಂಪಲ್ ಈಗ ಬಂದುಬಿಟ್ಟು ಹಿಂಗೆ ಸ್ಲಾಟಿಗೆ ಕೂರಿಸಿದ್ರೆ ಆಗೋಯ್ತು ಆ ಥರ ಮಲ್ಟಿಪೋರ್ಟ್ ವಾಲ್ ಆ್ಯಕ್ಚುಲಿ. ಸೊ ಈ ಇದರಲ್ಲಿ ಮೂರು ಸ್ಟೆಪ್ ಇದೆ ನಿಮಗೆ, ರೀಜನ್ರೇಷನ್ ಒಂದು ಸ್ಟೆಪ್ ಇದೆ, ಆಮೇಲೆ ರಿನ್ಸ್ ಅಂತ ಒಂದು ಸ್ಟೆಪ್ ಇದೆ, ಮತ್ತು ಮೂರನೇದು ಬಂದುಬಿಟ್ಟು ಸರ್ವೀಸ್ ಅಂದ್ಬಿಟ್ಟು ಮೂರನೇ ಸ್ಟೆಪ್ಪು, ಮೂರು ಸ್ಟೆಪ್ ಇದೆ ಆ್ಯಕ್ಚುಲಿ. ಸೊ ರೀಜನ್ರೇಷನಲ್ಲಿ ಮಾಡಿದಾಗ ಏನಾಗುತ್ತೆ, ಉಪ್ಪು ನೀರು ಇದೆಯಲ್ಲ, ಉಪ್ಪು ನೀರು ಒಳಗಡೆ ಎಳ್ಕೊಳ್ಳುತ್ತೆ. ರಿನ್ಸ್ ಬಂದುಬಿಟ್ಟು ಎಕ್ಸಸ್ ಉಪ್ಪು ನೀರು ಇರುತ್ತಲ್ಲ ರೆಸಿನ್ ಮೇಲೆ ಕೂತಿರುತ್ತಲ್ಲ, ಅದನ್ನು ರಿಮೂವ್ ಮಾಡುತ್ತೆ. ಸರ್ವೀಸ್ ಅಂತಂದರೆ ಎಲ್ಲ ಉಪ್ಪೆಲ್ಲ ರಿಮೂವ್ ಆಗ್ಬಿಟ್ಟು, ಈ ಸರ್ವೀಸ್ ಅಂದರೆ ನಿಮಗೆ ಸಾಫ್ಟ್ ಆಗಿಬಿಟ್ಟು ನೀರು ಹಾರ್ಡ್ ವಾಟರ್ ಸಾಫ್ಟ್ ಆಗಿಬಿಟ್ಟು ಮೇಲೆ ಇದಕ್ಕೆ ಹೋಗ್ಬೇಕಂತದ್ದು, ಓವರ್ ಟ್ಯಾಂಕಿಗೆ ಹೋಗ್ಬೇಕಂತದ್ದು ಇದು ಸರ್ವೀಸ್ ಮಾಡಲ್ಲಿ ಇಟ್ಟಿರಬೇಕು ಯಾವಾಗ ಆ್ಯಕ್ಚುಲಿ. ಮಲ್ಟಿಪೋರ್ಟ್ ವಾಲ್ ಅಂತ ಹೇಳಿದ್ರೆ ಅದ್ರದ್ದು ಕ್ಲೋಸರ್ ಲುಕ್ಕು ನೋಡ್ಬೋದು. ಇದು ರೀಜನ್ರೇಷನ್ ಒಂದು ಸ್ಟೆಪ್ ಇದೆ, ಆಮೇಲೆ ಕೆಳಗಡೆ ರಿನ್ಸು ಸರ್ವೀಸ್ ಅಂತ ಹೇಳ್ಬಿಟ್ಟು. ಈಗ ಸರ್ವೀಸ್ ಮಾಡಲ್ ಇದೆ, ಈ ಸ್ಲಾಟಲ್ಲಿ ಕೂತಿದೆ, ಹಾಗಾಗಿ ಇದು ಸರ್ವೀಸ್ ಮಾಡಲ್ ಇದೆ ಇವಾಗ. ಆಮೇಲೆ ಈ ವಾಲ್ ಹಿಂದ್ಗಡೆ ಬಂದರೆ ನಿಮಗೆ ಒಂದು ಇಲ್ಲಿ ಒಂದು ಇನ್ನೊಂದು ವಾಲ್ ಇದೆ. ಇದು ಏನಂತಂದರೆ, ಈ ಉಪ್ಪು ನೀರನ್ನು ಒಳಗೆ ಕಳ್ಸೋಕ್ಕೆ ಈ ವಾಲನ್ನು ಯೂಸ್ ಮಾಡ್ತೀವಿ ಆ್ಯಕ್ಚುಲಿ. ಇದನ್ನು ಒಂದು ಫ್ಲೆಕ್ಸಿಬಲ್ ಪೈಪ್ ಕನೆಕ್ಟ್ ಆಗ್ಬಿಟ್ಟು, ಆ ಫ್ಲೆಕ್ಸಿಬಲ್ ಪೈಪು ನಿಮಗೆ ಉಪ್ಪು ನೀರಿನ ಡ್ರಮ್ ಇದೆಯಲ್ಲ, ಉಪ್ಪು ನೀರಿನ ಡ್ರಮ್ಮಿಗೆ ಕನೆಕ್ಟ್ ಆಗಿದೆ ಆ್ಯಕ್ಚುಲಿ. ಇಲ್ಲಿ ಇನ್ನೊಂದು ಪೈಪು ಕನೆಕ್ಟ್ ಆಗಿದೆ, ಇದನ್ನು ವೇಸ್ಟ್ ವಾಟ್ರು ಕಳ್ಸೋಕ್ಕೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇದರಲ್ಲೇ ವೇಸ್ಟ್ ವಾಟ್ರು ಇಲ್ಲಿ ಹೊರಗಡೆ ಹೊರಟೋಗುತ್ತೆ. ಇದು 25 kg ಸಾಲ್ಟ್ ಬ್ಯಾಗು, ಇದು ಕ್ರಿಸ್ಟಲ್ ಸಾಲ್ಟು. ನೀವು ಇದನ್ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ 1 kg ಬರುತ್ತಲ್ಲ ಅಂಗಡಿಲಿ ಸಿಗುತ್ತಲ್ಲ, 1 kg ಅದನ್ನು 12 packets ಅದನ್ನಾದ್ರೂ ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಇದ್ರದ್ದು ಅರ್ಧ ಖಾಲಿ ಮಾಡಿಬಿಟ್ಟು ಈ ಡ್ರಮ್ಮಿಗೆ ತುಂಬಿಸ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಅರ್ಧ ಮೂಟೆ ಇದರಲ್ಲಿ ಖಾಲಿ ಮಾಡಿದ್ದೀನಿ, ಖಾಲಿ ಮಾಡಿಬಿಟ್ಟು ಇದರಲ್ಲಿ ತುಂಬಿಸಿದ್ದೀನಿ. ಈಗ ನೀರು ಹಾಕಿ ಮಿಕ್ಸ್ ಮಾಡೋಣ ಇದನ್ನು. ಈಗ ಸೊಲ್ಯೂಷನ್ನು ರೆಡಿ ಇದೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ರೀಜನ್ರೇಷನ್. ಈಗ ಬನ್ನಿ ರೀಜನ್ರೇಷನ್ ಪ್ರೊಸೆಸ್ ಹೇಗೆ ಮಾಡೋದು ಅಂತೇಳಿ ನೋಡೋಣ.
ಸೊ ಇವಾಗ ಸರ್ವಿಸಲ್ಲಿದೆ ಇದನ್ನು. ಈ ವಾಲನ್ನು ನಾನು ಏನು ಮಾಡ್ತೀನಿ ಅಂತಂದರೆ ರೀಜನ್ರೇಷನ್ ಇದೆ ಆ ಸ್ಲಾಟಿಗೆ ಮೂವ್ ಮಾಡ್ತೀನಿ. ಮಾಡಿದ ತಕ್ಷಣ ಮತ್ತು ಎರಡನೇ ಸ್ಟೆಪ್ಪಾಗಿ ನೀವು ಈ ಸಾಲ್ಟ್ ವಾಟ್ರ್ ಇದೆಯಲ್ಲ ವಾಲ್ ಇದೆಯಲ್ಲ ಅದನ್ನು ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ನಿಮಗೆ ಪ್ರೆಷರ್ ಇನ್ನೂ ಜೀರೋದಲ್ಲಿ ತೋರಿಸ್ತದೆ, ಇನ್ನೂ ಶುರುವಾಗಿಲ್ಲ ಇದು ಪ್ರೊಸೆಸ್ಸು. ಸೊ ಇವಾಗ ಏನು ಮಾಡೋಕ್ಕೆ ಬೈಪಾಸ್ ಹಾಲ್ ಇದೆಯಲ್ಲ ಬೈಪಾಸ್ ಹಾಲನ್ನ ಆಫ್ ಕ್ಲೋಸ್ ಮಾಡಿಬಿಟ್ರೆ ನೋಡ್ಬೋದು ಪ್ರೆಷರು ಎರಡಕ್ಕೆ ಬಂತಿವಾಗ. ಓಕೆ, ಇವಾಗ ಪ್ರೊಸೆಸ್ ನಡೀತಾ ಇದೆ, ಇದು ಆ್ಯಕ್ಚುಲಿ ರೀಜನ್ರೇಷನ್ ಪ್ರೊಸೆಸ್ಸು. ನೀವು ನೋಡ್ಬೋದು ಇಲ್ಲಿ ವೇಸ್ಟ್ ವಾಟ್ರು ಇಲ್ಲಿ ಹೋಗ್ತಾ ಇದೆ. ಇದೊಂದು ಒಂದು 2-3 ಮಿನಿಟ್ಸ್ ಆಗುತ್ತೆ ಆ್ಯಕ್ಚುಲಿ. ನೋಡಿ ಡ್ರಮ್ಮಲ್ಲಿ ಉಪ್ಪು ನೀರು ಎಳ್ಕೊತಾ ಇದೆ, ನೋಡ್ಬೋದು ನೀವು ಆ ಮಾರ್ಕ್ ಕಾಣಿಸುತ್ತೆ. ಇವಾಗ ಇದರಲ್ಲಿ ಡ್ರಮ್ಮಲ್ಲಿ ನೀರು ಉಪ್ಪು ನೀರು ಅಷ್ಟು ಸಾಫ್ಟ್ನರ್ ಒಳಗೆ ಹೋಗಿದೆ. ಇವಾಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ಪು ರಿನ್ಸು. ಓಕೆ, ಸೊ ನೋಡೋಣ. ಫಸ್ಟ್ ಸ್ಟೆಪ್ಪು ಬೈಪಾಸ್ ವಾಲನ್ನು ನೀವೇನು ಮಾಡಬೇಕು ಆನ್ ಮಾಡ್ಕೋಬೇಕು. ಅವಾಗ ಪ್ರೆಷರು ಜೀರೋ ಆಗುತ್ತೆ ನಿಮಗೆ. ಹಿಂದ್ಗಡೆ ಬಂದುಬಿಟ್ಟು ಈ ಇದೆಯಲ್ಲ ಸಾಲ್ಟ್ ವಾಟರ್ದು ವಾಲು ಕ್ಲೋಸ್ ಮಾಡ್ಕೊಳ್ಳಿ. ಈ ಮಲ್ಟಿಪರ್ಪಸ್ ಮಲ್ಟಿಪೋರ್ಟ್ ವಾಲಲ್ಲಿ ಏನಿದೆ ಅಂತಂದರೆ ನಿಮಗೆ ಅದನ್ನು ರಿನ್ಸಿಗೆ ಮೂವ್ ಮಾಡಿ. ಸೊ ಇವಾಗ ರಿನ್ಸಲ್ಲಿದೆ, ಪ್ರೆಷರು ತಿರ್ಗಾ ಜೀರೋಲೇ ಇದೆ. ಸೊ ಇವಾಗ ಫುಲ್ಲಿ ಫಂಕ್ಷನಲ್ ಆಗಬೇಕು ಅಂತಂದರೆ ಈ ಬೈಪಾಸ್ ವಾಲನ್ನು ಕ್ಲೋಸ್ ಮಾಡಬೇಕು. ನೋಡಿ ನಿಮಗೆ ಪ್ರೆಷರು ಮತ್ತು ಒಂದಕ್ಕೆ ಬಂದಿದೆ. ಸೊ ಇವಾಗ ನಿಮಗೆ ಇಲ್ಲಿ ನೋಡ್ಬೋದು ವೇಸ್ಟ್ ವಾಟ್ರು ತಿರ್ಗಾ ಹೊರಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಒಂದು 2-3 ಮಿನಿಟ್ಸ್ ಪ್ರೊಸೆಸ್ ಆಗುತ್ತೆ. ಈಗ ರಿನ್ಸ್ ಆಪ್ರೇಷನ್ ಮುಗಿದಿದೆ, ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ ನೀರು. ಸೊ ಇದು ಸಪ್ಪೆ ಸಪ್ಪೆ ಆಗಿದೆ, ಏನೂ ಉಪ್ಪಿನಂಶ ಇಲ್ಲ. ಅವಾಗ ಇವಾಗ ನೆಕ್ಸ್ಟ್ ಸ್ಟೆಪ್ಪೇ ಸರ್ವಿಸ್. ಸರ್ವಿಸ್ ಅಂದರೆ ಲಾಸ್ಟ್ ಸ್ಟೆಪ್ ಆ್ಯಕ್ಚುಲಿ. ಸೊ ಇದನ್ನು ಮಾಡೋಣ. ಇವಾಗ ಫಸ್ಟ್ ಆ್ಯಸ್ ಯೂಶ್ವಲ್ ಬೈಪಾಸ್ ವಾಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ತಕ್ಷಣ ಪ್ರೆಷರು ಜೀರೋ ಬಂತು ನಿಮಗೆ. ಏನು ಮಾಡಿ ಅಂತಂದರೆ ಈ ಮಲ್ಟಿಪೋರ್ಟ್ ವಾಲನ್ನು ಸರ್ವಿಸಿಗೆ ತಿರ್ಸ್ಕೊಳ್ಳಿ. ಸರ್ವಿಸ್ ತಿರ್ಸಿದ ತಕ್ಷಣ ಏನಾಯಿತು ನಿಮಗೆ ಈ ಬೈಪಾಸ್ ವಾಲನ್ನು ತಿರ್ಗಾ ಆನಲ್ಲೇ ಇದೆ ಮತ್ತು ಪ್ರೆಷರು ತಿರ್ಗಾ ಜೀರೋಲ್ಲೇ ಇದೆ. ಸೊ ಇವಾಗ ಬೈಪಾಸ್ ವಾಲನ್ನು ಕ್ಲೋಸ್ ಮಾಡಿ ಆವಾಗ ನಿಮಗೆ ನೋಡಿ ಇದರಲ್ಲಿ ಆಪ್ರೇಟ್ ಆಗ್ತಾ ಇದೆ. ಇವಾಗ ಸಾಫ್ಟ್ ವಾಟರ್ ಇದೆಯಲ್ಲ ಸಾಫ್ಟ್ ಆ್ಯಂಡ್ ವಾಟರ್ಡು ನಿಮಗೆ ಓವರ್ ಹೆಡ್ ಟ್ಯಾಂಕಿಗೆ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಮತ್ತು ನೀವು ಅದು ಈ ಸರ್ವಿಸಲ್ಲಿ ಇದ್ದಾಗ ಈ ವೇಸ್ಟ್ ವಾಟರ್ ಏನೂ ಹೋಗಲ್ಲ ನಿಮಗೆ, ಎಲ್ಲ ಬಂದಾಗುತ್ತೆ ಆ್ಯಕ್ಚುಲಿ. ಇನ್ನೊಂದು ಟಿಪ್ ಏನು ಅಂತಂದರೆ ನಿಮಗೆ ಈ ಇದೆಯಲ್ಲ ಸಾಲ್ಟ್ ವಾಟ್ರು ಇದೆಯಲ್ಲ ವಾಲು ಆ್ಯಕ್ಚುಲಿ ಏನಾಗುತ್ತೆ ನೀ ಸಾಲ್ಟ್ ವಾಟ್ರ್ ಎಳ್ಕೊಂಡಿರುತ್ತಲ್ಲ ಇದು ಒಳಗಡೆಯಿಂದನೇ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ. ಅವಾಗ ಈ ಸರ್ವಿಸ್ ಮಾಡಲಿದ್ದಾಗ ಇದು ಏನು ಮಾಡಬೇಕಂತಂದರೆ ಈ ವಾಲನ್ನು ಓಪನ್ ಮಾಡಿ. ಅವಾಗ ನಿಮಗೆ ನೀರು ಸ್ವಲ್ಪ ಹಿಂಗೆ ಹೊರಗಡೆ ಬರೋದು ಕಾಣುತ್ತಲ್ವ ಹಾಗೆ. ಸೊ ನೀ ಅವಾಗೇನಾಗುತ್ತೆ ಒಳಗಡೆ ಕ್ಲೀನ್ ಆಗುತ್ತೆ, ಈ ವಾಲೆಲ್ಲ ಫುಲ್ ಕ್ಲೀನ್ ಆಗುತ್ತೆ. ಆಮೇಲೆ ಇದ್ರೂ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿ ನಿಮಗೆ ಜಾಯಿಂಟು ಇಲ್ಲಿ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಅವಾಗೇನು ಮಾಡಿ ಇಲ್ಲಿ ಒಂದು ಚಂಬು ನೀರು ಇದ್ರ ಮೇಲೆ ಸುರಿದ್ಬಿಡಿ. ನಿಮಗೆ ಈ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಮತ್ತೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್ ಆ್ಯಂಡ್ ವಂದೇ ಮಾತರಂ.